ಒಂದು ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಒಂದು ಸದನ ನಡೀತಾ ಇದೆ ಹತ್ತು ಸಭೆಗಳೇನು ಬೆಳಗಾವಿಯ ಈ ಅಧಿವೇಶನ ನಡೆದಿವೆ ಎಂದಿಗೂ ಉತ್ತರ ಕರ್ನಾಟಕದ ಚರ್ಚೆಯನ್ನು ಮೊದಲಿಗೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗಲಿಲ್ಲ ಇಲ್ಲಿ ಸುವರ್ಣಸೌಧ ಕಟ್ಟಿದ್ದ ಯಾಕೆ ಬೆಳಗಾವಿಯ ಸಮಸ್ಯೆ ಇರಬಹುದು ಇವತ್ತು ಮಹಾರಾಷ್ಟ್ರ ಗಡಿ ಭಾಗ ಅನ್ನುವಂಥದ್ದಿರ್ಬೋದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಚಿಂತನೆ ಆಗಬೇಕು ಇಲ್ಲಿ ಪೂರ್ಣ ಪ್ರಮಾಣದ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಇಲ್ಲೊಂದು ಇವತ್ತೆಷ್ಟು 1,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಗೊತ್ತಿಲ್ಲ ಇಂಥ ದೊಡ್ಡ ಒಂದು 5,000 ಕೋಟಿ 500 ಐತೋ 1,500 ಐತೋ ಮತ್ತೆ ಅಷ್ಟು ಹೆಚ್ಚಿಗಾಗಿತ್ತೋ ಗೊತ್ತಿಲ್ಲ ಏನ್ ಮಾಡ್ಯಾರ ಮಾಡ್ಯಾರ ಓಟೊಂದು ಸುವರ್ಣಸೌಧ ಕಟ್ಟ ಆದ್ರೆ ಇದರ ಲಾಭ ಏನು ನಿಜವಾಗಿನೂ ಉತ್ತರ ಕರ್ನಾಟಕದ ಚರ್ಚೆ ಇಲ್ಲಿ ಆಯ್ತು ಹತ್ತು ಅಧಿವೇಶನಗಳಲ್ಲಿ ಇವತ್ತು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕು ಅನ್ನೋಂಥದ್ದು ಎಲ್ಲರ ಮನಸ್ಸಿನಲ್ಲಿ ನಾವು ಸಮಗ್ರ ಕರ್ನಾಟಕ ಕರ್ನಾಟಕ ಪ್ರತ್ಯೇಕತೆಯ ವಿಚಾರಕ್ಕೆ ನಾವು ಎಂದೂ ಬೆಂಬಲ ಕೊಟ್ಟಿಲ್ಲ ಸರ್ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲರೂ ಒಂದಾಗಿ ಚಾಮರಾಜನಗರದಿಂದ ಹಿಡಿದು ಬೀದರ್ ಇರ್ಬೋದು ಕೋಲಾರನಿಂದ ಹಿಡಿದು ಕೊಡಗು ಒಬ್ಬರು ಕವಿಗಳು ಕುಯಿಲ್ಗೋಳು ನಾರಾಯಣರಾಯರು ಒಂದು ಉದಯವಾಗಲಿ ನಮ್ಮ ಚಲುವು ಕನ್ನಡ ನಾಡು ಅನ್ನೋಂಥದ್ರ ಮೂಲಕ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಾಭಿಮಾನದ ಗೂಡು ರಾಜನ್ಯರಿಪು ಪರಶುರಾಮನಮ್ಮನ ನಾಡು ಆ ಜಲದಿಯನೇ ಜಿಗಿದ ಹನುಮನ ಉದಯಿಸಿದ ನಾಡು ಓಜಯಂ ಮೆರದ ರಸುಗಳ ಸಾಹಸದ ಸೂಡು ತೇಜವನ್ನು ನಮಗಿವ ವೀರ ವೃಂದದ ಬೀಡು ಲೆಕ್ಕಿಗ ಮಿತಾಕ್ಷರರು ಬೆಳೆದ ಮೆರದಿಹ ನಾಡು ಜಕ್ಕಣ್ಣ ಶಿಲ್ಪಿ ಕಲೆಯಚ್ಚರಿಯ ಕುರುಗೋಡು ಚೊಕ್ಕ ಮತಗಳ ಸಾರಿರುವವರೆಗಿದು ನೆಲೆವೀಡು ಬೊಕ್ಕಸದ ಕನಜವೈ ವಿದ್ವತ್ತೆಗಳ ಕಾಡು ಪಾವನೆಯರ ಕೃಷ್ಣ ಭೀಮಿಯರ ತಾಯ್ನಾಡು ಕಾವೇರಿ ಗೋದೆಯರು ಮೈದೊಳೆಯುವ ನಲನಾಡು ಅವಗಂ ಸ್ಫೂರ್ತಿಸುವ ಕಬ್ಬಿಗರ ನಡೆಮಾಡು ಕಾವಕದುಗಿನ ವೀರನಾರಾಯಣ ಬೀಡು ಈ ರೀತಿ ಒಬ್ಬ ನಮ್ಮ ನಾಡಿನ ಕುಯಿಲ್ಗೋಳು ನಾರಾಯಣರಾಯರು ಅಖಂಡ ಕರ್ನಾಟಕದ ಒಂದು ವೈಭವ ಕರ್ನಾಟಕದ ಉತ್ತರದಿಂದ ದಕ್ಷಿಣವರೆಗೆ ಕರಾವಳಿಯಿಂದ ಹಿಡಿದು ಎಲ್ಲದರ ಒಂದು ವರ್ಣನೆ ಮಾಡಿದಂಥದ್ದು ಅಧ್ಯಕ್ಷರೇ ನಾವು ಕರ್ನಾಟಕ ಅನ್ನುವಂಥದ್ದು ಇವತ್ತೇನು ಅನೇಕ ಭಾಗಗಳಲ್ಲಿ ಇದು ಚದುರೋಗಿತ್ತು ಭಾಷಾವಾರು ಪ್ರಾಂತಗಳನ್ನು ಮಾಡಬೇಕಾದಾಗ ಮುಂಬೈ ಕರ್ನಾಟಕ ಇವತ್ತೇನು ಕರಿತಾ ಇದ್ದೀವಿ ಅಲ್ಲಿ ಬೆಳಗಾವಿ ವಿಜಯಪುರ ಕಾರವಾರ ಧಾರವಾಡ ಗದಗ ವಿಜಯಪುರ ಇವೆಲ್ಲ ಮುಂಬೈ ಕರ್ನಾಟಕ ಅನ್ನುವಂಥದ್ದು ಯಾಕಂದ್ರೆ ಮುಂಬೈ ಪ್ರಾಂತದಾಗಿದ್ದೀವಿ ಅವಾಗ ನಮ್ಮ ಎಲ್ಲ ಏನು ಸಂಪರ್ಕ ನಮ್ಮದು ಮುಂಬೈ ಇತ್ತು ಹೈದರಾಬಾದ್ ಕರ್ನಾಟಕ ಅನ್ನೋಂಥದ್ದು ನಿಜಾಮ್ ಸಾಹಿಗಳ ಒಂದು ಆಡಳಿತಕ್ಕೆ ಒಳಪಟ್ಟಂತ ಕಲಬುರಗಿ ಇರ್ಬೋದು ಬೀದರ್ ಇರ್ಬೋದು ರಾಯಚೂರು ಇರ್ಬೋದು ಬಳ್ಳಾರಿ ಇರ್ಬೋದು ಅದೆಲ್ಲ ಹೈದರಾಬಾದ್ ಕರ್ನಾಟಕ ಅನ್ನೋಂಥದ್ದು ಮದ್ರಾಸ್ ಕರ್ನಾಟಕ ಅಂದ್ರೆ ಇದೆಲ್ಲ ಬೆಂಗಳೂರು ಬಳ್ಳಾರಿಯಿಂದ ಮೇಲೇನು ಬರ್ತಾವೆ ಎಲ್ಲ ಜಿಲ್ಲೆಗಳು ಮದ್ರಾಸ್ ಕರ್ನಾಟಕದಲ್ಲಿ ಈ ರೀತಿ ಮೂರು ಭಾಗಗಳಾಗಿ ಕರ್ನಾಟಕ ಇದ್ದದ್ದನ್ನು ನಮ್ಮ ಕರ್ನಾಟಕದ ಅನೇಕ ಹಿರಿಯರು ಪಕ್ಷಾತೀತವಾಗಿ ಒಂದು ಒಳ್ಳೆಯ ಕನ್ನಡ ಮಾತಾಡುವಂಥ ಭಾಷಾವರ ಪ್ರಾಂತದಲ್ಲಿ ಇವತ್ತು ಮೈಸೂರು ರಾಜ್ಯ ಅಂತೇಳಿ ನಮ್ಮ ರಾಜ್ಯ ಅವತ್ತು ರಚನೆ ಆಯಿತು ಮುಂದೆ ದಿವಂಗತ ದೇವರಾಜ ಅರಸರು ಕಾಲದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅನ್ನುವಂಥ ಹೆಸರಿನಿಂದ ಕನ್ನಡ ನಾಡು ಅನ್ನುವಂಥ ಹೆಸರಿನಿಂದ ನಾವು ಹೆಮ್ಮೆ ಪಡುವಂಥ ಒಂದು ರಾಜ್ಯ 1073
ದೇವರಾಜ ಅರಸೂರು ಇದನ್ನ ನಾಮಕರಣ ಮಾಡುವಂತದ್ದು. ಇದರಲ್ಲಿ ಎಲ್ಲ ಭಾಗದ ಹೋರಾಟಗಾರರು ಚಳವಳಿಗಾರರು ಹೋರಾಟ ಮಾಡಿ ತಮ್ಮದೇ ಆದಂತಹ ಒಂದು ಕನಸನ್ನು ಕಂಡಿದ್ದು, ಸಮಗ್ರ ಅಭಿವೃದ್ಧಿ ಆಗಬೇಕು ಕರ್ನಾಟಕ, ಮಲತಾಯಿ ಧೋರಣೆ ಆಗಬಾರದು. ಅನೇಕ ಸಂದರ್ಭಗಳಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ರಾಜಕೀಯವಾಗಿ ಪ್ರಬಲ ಇರುವಂತಹ ವ್ಯಕ್ತಿಗಳು ಹೆಚ್ಚು ಹೆಚ್ಚು ಒಳ್ಳೆಯ ಖಾತೆಗಳನ್ನು ದಕ್ಷಿಣ ಕರ್ನಾಟಕ ಹಳೆ ಮೈಸೂರು ಭಾಗದವರು ಅದನ್ನು ಅನುಭವಿಸಿದ್ರು. ಅದು ನಮ್ಮ ಕಡೆನೂ ಒಂದು ತಪ್ಪಿದೆ. ನಮ್ಮ ಕಡೆಯಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಅಂದಿನ ಕಾಲದಲ್ಲಿ ಅಷ್ಟು ಪ್ರಭಾವಿಯಾಗಿ ಪರಿಣಾಮಕಾರಿಯಾಗಿ ಅಭಿವೃದ್ಧಿ ವಿಚಾರದಲ್ಲಿ, ಈಗಾಗಲೇ ನಮ್ಮ ಸನ್ಮಾನ್ಯ ಜೆ ಟಿ ಪಾಟೀಲ್ ಹೇಳಿದ್ರು, ದಿವಂಗತ ಈ ದೇಶದ ಜೈ ಜವಾನ್ ಜೈ ಕಿಸಾನ್ ಕರೆ ಕೊಟ್ಟಂತಹ ಆಹಾರದ ಕೊರತೆಯಾದಾಗ ವಾರದಲ್ಲಿ ಒಂದು ಸಲ ಎಲ್ಲರೂ ಉಪವಾಸ ಮಾಡಬೇಕಂತ ಕರೆ ಕೊಟ್ಟಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1964ರಲ್ಲಿ ಆಲಮಟ್ಟಿಗೆ ಶಿಲಾನ್ಯಾಸ ಮಾಡಿದ್ರು ಬಂದರು ಅಧ್ಯಕ್ಷರೇ. ಆದರೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಅಭಿವೃದ್ಧಿ ಅಂದ್ರೆ ಹೆಂಗಿರ್ಬೇಕು ಅನ್ನೋಂಥದ್ದು, ಅಭಿವೃದ್ಧಿ ಪ್ರಕ್ರಿಯೆ ಎಂಬುದು ಉತ್ತಮ ಬದುಕಿಗೆ ಹಾಗೂ ಜನರ ಕಾರ್ಯನಿರ್ವಹಣೆಗೆ ಇರುವ ಭೌತಿಕ ಸೌಕರ್ಯಗಳನ್ನು ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲು ಹೊಸ ಕೌಶಲ್ಯಗಳನ್ನು ಪಡೆಯುವುದು ಹಾಗೂ ಅಳವಡಿಸಿಕೊಳ್ಳುವುದಕ್ಕಾಗಿ ವರಮಾನದ ಹೆಚ್ಚಳವನ್ನು ಒಳಗೊಳ್ಳುತ್ತದೆ. ಒಂದು ರಾಜ್ಯದ ಅಥವಾ ಒಂದು ರಾಷ್ಟ್ರದ ಅಥವಾ ಪ್ರಪಂಚದ ಆರ್ಥಿಕ ಅಭಿವೃದ್ಧಿಯ ದೇಹವೇ ಒಟ್ಟು ವರಮಾನವನ್ನು ಇನ್ನಷ್ಟು ಹೆಚ್ಚಿಸುವುದು. ಬೆಳವಣಿಗೆಯು ತಾನಾಗಿಯೇ ನ್ಯಾಯಯುತ ಹಂಚಿಕೆಯನ್ನು ಸೇರುವುದಿಲ್ಲ. ಸಮಾಜದ ಎಲ್ಲ ಸ್ತರದವರು ಹಾಗೂ ಅವರು ವಾಸಿಸುವ ವಿಭಿನ್ನ ಪ್ರದೇಶಗಳು ವರಮಾನದ ಹೆಚ್ಚಳದ ಲಾಭ ಪಡೆಯುವಂತೆ ನೋಡಿಕೊಳ್ಳಲು ಸಮಾನ ಹಂಚಿಕೆಯ ಕಾರ್ಯನೀತಿಗಳ ಮಧ್ಯಸ್ಥಿಕೆ ಬೇಕಾಗುತ್ತದೆ. ಹೀಗಾಗಬೇಕಾದರೆ ಸಾಮಾಜಿಕ ನ್ಯಾಯಸಹಿತವಾದ ಅಭಿವೃದ್ಧಿ ಅಗತ್ಯ. ಎಲ್ಲ ಜನಾಂಗದ ಸಮಗ್ರ ಅಭಿವೃದ್ಧಿ ಆಗಬೇಕು. ಆ ಪ್ರದೇಶದ ಜನರ ವರಮಾನ ಹೆಚ್ಚಾಗಬೇಕು. ಆ ಪ್ರದೇಶದ ಮೂಲಭೂತ ಸೌಕರ್ಯಗಳೇನು ಬರಬೇಕಾಗಿದೆ ಅವುಗೆಲ್ಲದಕ್ಕೂ ಸಮಾನವಾಗಿ ನ್ಯಾಯವಾಗಿ ಕೊಡುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂಥ ಇವತ್ತು ನಾವೆಲ್ಲ ಚರ್ಚೆ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿನ ಅಸಮತೋಲನಗಳಿಗೆ ಇದೇ ಕಾರಣ. ಹೊಸದಾಗಿ ಸೇರ್ಪಡೆಯಾದ ಪ್ರದೇಶಗಳು ಸ್ವಾತಂತ್ರ್ಯ ಪೂರ್ವದ ಪ್ರೆಸಿಡೆನ್ಸಿ ಸಂಸ್ಥಾನಗಳ ಗಡಿಭಾಗದ ಪ್ರದೇಶಗಳೆನಿಸಿದ ಐತಿಹಾಸಿಕ ಕಾರಣಗಳಿಗಾಗಿ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದವು. ಅವೇ ಐತಿಹಾಸಿಕ ಕಾರಣದಿಂದಗಳಾಗಿ ಮೈಸೂರು ಕರ್ನಾಟಕ ಉತ್ತಮ ಅಭಿವೃದ್ಧಿಯನ್ನು ಸಾಧಿಸಿತು. ಮೈಸೂರು ಕರ್ನಾಟಕ ಯಾಕಷ್ಟು ಡೆವಲಪ್ ಆಯಿತು? ಕಾರಣ ಮೈಸೂರು ಮಹಾರಾಜ. ಮೈಸೂರು ಮಹಾರಾಜರ ಕಾಲದಲ್ಲಿ ಅವರು ಕೊಟ್ಟಂತ ನೀರಾವರಿಗೆ, ಅವರು ಕೊಟ್ಟಂತ ವಿಶ್ವವಿದ್ಯಾಲಯಗಳು,